ಮಂಡ್ಯದ ರಾಜಕಾರಣ ಒಂದು ವಿಶಿಷ್ಟ ರೀತಿಯಲ್ಲಿ ಇರುತ್ತೆ. ಮಂಡ್ಯದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯದಿಂದ ಎಂಪಿ ಎಲೆಕ್ಷನ್ಗೆ ದೇವೇಗೌಡರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾಂಡವಪುರದಲ್ಲಿ ಸಣ್ಣ ನೀರಾವರಿ ಖಾತೆ ಸಚಿವ ಸಿ ಎಸ್ ಪುಟ್ಟರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಿಂದ ಸ್ಪರ್ಧಿಸಬೇಕು ಅಂತ ನಾನೇ ದೇವೇಗೌಡರ ಮೇಲೆ ಒತ್ತಡವನ್ನು ಹಾಕಿದ್ದೀನಿ. ಸೊ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಹಾಸನ ಹೊರತುಪಡಿಸಿ, ಹಾಸನ ಬಿಟ್ಟು ಮಂಡ್ಯದಿಂದ ನೀವು ಸ್ಪರ್ಧೆ ಮಾಡಿ ಅಂತ ದೇವೇಗೌಡರಿಗೆ ನಾನೇ ಒತ್ತಡ ಹಾಕ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ತಿಳಿಸಿದ್ದಾರೆ. ಎಂಪಿ ಎಲೆಕ್ಷನ್ಗೆ ಹೆಚ್ ಡಿ ದೇವೇಗೌಡರು ಮಂಡ್ಯ ಜಿಲ್ಲೆಯಿಂದ ಸ್ಪರ್ಧಿಸಲಿ, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ. ಅವರಿಗೆ ಮತ ಹಾಕೋದಕ್ಕೆ ಮಂಡ್ಯದ ಮತದಾರರು ಕಾತರರಾಗಿದ್ದಾರೆ ಅನ್ನುವಂಥ ಮಾತನ್ನು ಮತದಾರರ ಪರವಾಗಿ ಸಿ ಎಸ್ ಪುಟ್ಟರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ಕಾಂಗ್ರೆಸ್ ಬೆಂಬಲ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಅನಾಯಾಸವಾಗಿ ನಿರಾಯಾಸವಾಗಿ ಲೋಕಸಭೆಯ ಆಯ್ಕೆ ಆಗುತ್ತೆ. ವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲರೂ ನೇಮಕರಾಗ್ತಾರೆ. ಸಾಲ ಮನ್ನಾ ಮಾಡ್ತೀವಿ, ಯಾವುದೇ ಅನುಮಾನ ಬೇಡ, ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಸಿ ಎಸ್ ಪುಟ್ಟರಾಜು ಹಂಚಿಕೊಂಡಿದ್ದಾರೆ. ಸಚಿವರಾದ ನಂತರ ಮೊದಲನೇ ಬಾರಿಗೆ ಮಂಡ್ಯಕ್ಕೆ ಭೇಟಿ ನೀಡಿದ ನಂತರ ತಮ್ಮ ಕಾರ್ಯಕರ್ತರೊಂದಿಗೆ ಅಭಿಮಾನಿಗಳೊಂದಿಗೆ ಮಾತನಾಡಿದಂಥ ಸಿ ಎಸ್ ಪುಟ್ಟರಾಜು ಪಾಂಡವಪುರದಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಮಂಡ್ಯದಿಂದ ಸ್ಪರ್ಧಿಸಬೇಕು ಅಂತ ದೇವೇಗೌಡರ ಮೇಲೆ ಒತ್ತಡ ಹಾಕಿದ್ದೀನಿ ಅನ್ನೋ ಮಾತನ್ನು ತಿಳಿಸಿದ್ದಾರೆ. ಕಳೆದ ವಾರ ಎರಡು ದಿವಸ ಬಡ್ಜೆಟ್ಗೆ ಸಂಬಂಧಪಟ್ಟಂಥ ನನ್ನ ಇಲಾಖೆಯ ವಿಚಾರಗಳಿದ್ದ ಕಾರಣದಿಂದ ಬರಲಿಕ್ಕಾಗಿರಲಿಲ್ಲ. ಇವತ್ತು ನನ್ನ ಕ್ಷೇತ್ರದ ಮಹಾಜನತೆಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಬಂದಿದ್ದೇನೆ. ಹಾಗೆ ಇವತ್ತು ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಇವತ್ತು ಕೆ ಡಿ ಪಿ ಮೀಟಿಂಗಲ್ಲಿ ಕರೆದಿದ್ದೇವೆ. ಅದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಬಹುತೇಕ ಇನ್ನು ಒಂದು ವಾರದಲ್ಲಿ ವಾರ ಹತ್ತಿದ್ದಿಂದಲೇ ಆ ತೀರ್ಮಾನ ಆಗುತ್ತೆ. ನೂರಕ್ಕೆ ನೂರು ಭಾಗ ಕುಮಾರಣ್ಣ ಅವರು ಏನು ಚುನಾವಣಾ ಪೂರ್ವವಾಗಿ ಹೇಳಿದ್ರು ಆ ರೀತಿ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಣಯ ಮಾಡ್ತಾರೆ. ಅದು ನನಗೆ ತಿಳಿದಾಗೆ ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಅದರ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಕಳೆದ ಎರಡು